ನಮಸ್ಕಾರ, ವೆಲ್ಕಮ್ ಟು ಅನ್ವಯ ವ್ಲಾಗ್ಸ್. ನಾನಿವತ್ತು ಈ ವಿಡಿಯೋದಲ್ಲಿ ಏನು ಶೇರ್ ಮಾಡ್ತಾ ಇದ್ದೀನಿ ಅಂತಂದರೆ, ಹಲ್ಲಿನ ಸಮಸ್ಯೆಗೆ ಮನೆ ಮದ್ದು ಮತ್ತು ಒಂದು ಬನಾನ ಲಸ್ಸಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ, ಇವಾಗ ಹಲ್ಲು ಫುಲ್ ಎಲ್ಲೋಯಿಶ್ ಆಗಿರುತ್ತೆ ಮತ್ತು ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಅಂತ ಎಷ್ಟೋ ಜನ ಯೋಚನೆ ಮಾಡ್ತಿರ್ತಾರೆ. ಅದಕ್ಕೇನಪ್ಪ ಮಾಡಬೇಕು ಅಂತ ಅನ್ಕೊತಾ ಇರ್ತಾರೆ. ಅದಕ್ಕೆ ಜಸ್ಟ್ ನನ್ನ ಹತ್ರ ಒಂದು ಸಿಂಪಲ್ ಟ್ರಿಕ್ ಇದೆ. ಅದನ್ನ ನೀವು ಮಾಡಿದ್ರೆ ಪಕ್ಕ ಒಂದೇ ಒಂದು ವಾರದಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಫಸ್ಟ್ ಒನ್ ಬಂದ್ಬಿಟ್ಟು ನಿಮಗೆ ಹಲ್ಲು ನೋವಿದ್ರೂ ಹೋಗುತ್ತೆ, ಮತ್ತೆ ನಿಮಗೆ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತಲ್ಲ ಬಾಯಲ್ಲಿ, ಆ ಸ್ಮೆಲ್ಲು ಹೋಗುತ್ತೆ. ಇನ್ನೊಂದು ಥರ್ಡ್ ಒನ್ ಬಂದ್ಬಿಟ್ಟು ಫುಲ್ ಹಲ್ಲೆಲ್ಲ ಯೆಲ್ಲೋ ಕಲರ್ ಆಗಿರುತ್ತೆ ಅಲ್ವಾ, ಅದು ಕೂಡ ನಿಮಗೆ ನೀಟಾಗೆ ಹೋಗುತ್ತೆ. ನೀವು ಫಾಲೋ ಮಾಡಬೇಕಾಗಿರೋದು ಎರಡೇ ಟ್ರಿಕ್ ಅಷ್ಟೆ. ಫಸ್ಟ್ ಒನ್ ಬಂದ್ಬಿಟ್ಟು ನೀವೇನು ಮಾಡಬೇಕು ಅಂತಂದರೆ, ನೀವು ಯಾವುದೇ ಫಸ್ಟ್ ಟೈಮ್ ನೀವು ಮಾರ್ನಿಂಗ್ ಬ್ರಷ್ ಮಾಡ್ತೀರಾ ಅಲ್ವಾ, ಫಸ್ಟ್ ನೀವು ಪೇಸ್ಟ್ ಹಾಕೊಂಡು ಬ್ರಷ್ ಮಾಡಿ ಆದಮೇಲೆ ಒಂದ್ಸತಿ ಬಾಯಿ ತೊಳ್ಕೊಂಡು ಬರೇ ಬ್ರಷ್ ಇಟ್ಕೊಂಡು ಇನ್ನು ಒಂದ್ಸತಿ ಬ್ರಷ್ ಮಾಡ್ಕೋಬೇಕು ನೀಟಾಗಿ. ಅದರಿಂದ ಏನಾಗುತ್ತೆಪ್ಪ ಅಂತಂದರೆ, ನಿಮ್ಮ ಬಾಯಲ್ಲಿರೋ ಪೇಸ್ಟ್ ಆಗಲಿ ಇದು ಎಲ್ಲೋಯಿಶ್ ಆಗಲಿ ಅದೆಲ್ಲ ನೀಟಾಗಿ ವಾಶ್ ಔಟ್ ಆಗುತ್ತೆ. ಸೊ ನೀವು ಈ ಥರ ಒಂದು ವಾರ ಮಾಡಿ ನೋಡಿ, ನಿಜವಾಗ್ಲೂ ನಿಮ್ಮ ಹಲ್ಲಲ್ಲಿ ವ್ಯತ್ಯಾಸನ ನೀವು ಪಕ್ಕ ಕಾಣ್ತೀರಾ. ಏನಂದರೆ, ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ ನಾನು, ಫಸ್ಟ್ ನೀವು ಪೇಸ್ಟ್ ಹಾಕೊಂಡು ಬ್ರಷ್ ಮಾಡಿ ಆದಮೇಲೆ ಇನ್ನೊಂದ್ಸತಿ ಯಾವುದೇ ಪೇಸ್ಟ್ ಇಲ್ಲದೆ ಖಾಲಿ ಬ್ರಷಿಂದ ಇನ್ನೊಂದ್ಸತಿ ನೀಟಾಗೆ ಬ್ರಷ್ ಮಾಡಬೇಕು. ಈ ಥರ ಮಾಡ್ತಾ ಬಂದರೆ ನಿಮ್ಮ ಹಲ್ಲು ಫುಲ್ ವೈಟ್ ಆಗುತ್ತೆ, ಮತ್ತು ಯಾವುದೇ ತರಹ ನಿಮಗೆ ಉಳುಕಾಗಿರಲಿ ಅಥವಾ ಹಲ್ಲು ನೋವಾಗಿರಲಿ ಯಾವುದೇ ಇರಲಿ ನಿಮಗೆ ಪೇಯ್ನ್ ಅನ್ನೋದು ಇರಲ್ಲ. ಮತ್ತು ನಿಮ್ಮ ಬಾಯಲ್ಲಿ ಬರೋ ಬ್ಯಾಡ್ ಸ್ಮೆಲ್ಲು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ಬ್ಯಾಡ್ ಸ್ಮೆಲ್ಗೆ ಏನು ಕಾರಣ ಅಂತಂದರೆ, ಫಸ್ಟ್ ನೀವು ಬಾಡಿನ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಬಾಡಿ ಅಂದರೆ ಹೊಟ್ಟೆ ಸರಿ ಇಲ್ಲದಾಗ ನಿಮಗೆ ಬ್ಯಾಡ್ ಸ್ಮೆಲ್ ಬರುತ್ತೆ ಬಾಯಲ್ಲಿ. ಸೊ ನೀವು ಅದನ್ನ ಕ್ಲೀನ್ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಬಾಯಲ್ಲಿ ಬರೋ ಬ್ಯಾಡ್ ಸ್ಮೆಲ್ ಅನ್ನೋದು ಕಡಿಮೆ ಆಗುತ್ತೆ. ಇದು ಫಸ್ಟ್ ಟ್ರಿಕ್, ನೀವು ಡೈಲಿ ಇದನ್ನು ಫಾಲೋ ಮಾಡಬೇಕು. ಸೆಕೆಂಡ್ ಒನ್ ಏನಪ್ಪ ಅಂತಂದರೆ, ನೀವು ನೈಟ್ ಮಲಗಬೇಕಾದ್ರೆ ಎಲ್ಲರೂ ಬ್ರಷ್ ಮಾಡಿ ಮಲ್ಕೊಳ್ಳಿ ಅಂತಾರೆ. ಸೊ ಕೆಲವೊಬ್ಬರಿಗೆ ಬ್ರಷ್ ಮಾಡೋ ಅಷ್ಟು ಪೇಷನ್ಸ್ ಇರಲ್ಲ, ಫುಲ್ ಲೇಸಿನೆಸ್ ಇರುತ್ತೆ. ಸೊ ನಂತರ ಲೇಸಿನೆಸ್ ಇರೋರಿಗೆ ಒಂದು ಮನೆ ಮದ್ದಿದೆ, ಚಿಕ್ಕ ಟ್ರಿಕ್. ಏನಪ್ಪ ಅಂತಂದರೆ, ಜಸ್ಟ್ ಒಂದು ಸ್ಪೂನಷ್ಟು ಉಪ್ಪು, ನೋಡಿ ತೋರಿಸ್ತೀನಿ, ನೋಡಿ ಇಷ್ಟೇ ಇಷ್ಟು ಉಪ್ಪು, ಇಷ್ಟು ಉಪ್ಪಿರುತ್ತಲ್ವಾ. ರಾತ್ರಿ ಊಟ ಆದಮೇಲೆ, ನಿಮ್ಮ ಕೆಲಸ ಎಲ್ಲ ಆದಮೇಲೆ, ಏನೇನು ತಿನ್ನೋದಿದೆಯೋ ಅದೆಲ್ಲ ಮುಗಿದ್ಮೇಲೆ ಇಷ್ಟೇ ಇಷ್ಟು ಉಪ್ಪಿದೆಯಲ್ವಾ, ಇದನ್ನ ನೋಡಿ, ಇದನ್ನ ಇದೇ ಥರ ಡೈರೆಕ್ಟ್ ಬಾಯಲ್ಲಿ ಹಾಕ್ಕೊಳ್ಳಿ ಅಥವಾ ನೀರಲ್ಲಿ ಹಾಕ್ಕೊಂಡು ಬಾಯಲ್ಲಿ ಹಾಕ್ಕೊಳ್ಳಿ. ನೋಡಿ ನಾನು ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ, ಇದು ಉಪ್ಪು ಕಾಣಿಸ್ತಾ ಇದೆ ಅಲ್ವಾ, ಇಷ್ಟೇ ಉಪ್ಪನ್ನ ಈ ಥರ ಹಾಕುಂಗ. ನಾನು ತೋರಿಸಿದ್ನಲ್ಲ ಆ ಥರ, ಒಂದು ನಿಮಿಷ ನೀಟಾಗಿ ಪುಕ್ಕಳ್ಸ್ ಆದಮೇಲೆ ಸ್ಪ್ಲಿಟ್ ಮಾಡಬೇಕು, ಅಂದರೆ ಉಗಿಬೇಕು. ಉಗಿದಾದ್ಮೇಲೆ ಇನ್ನೂ ಒಂದ್ಸತಿ ಗ್ಲಾಸಲ್ಲಿ ನೀರು ತಗೊಂಡು ಇನ್ನೊಂದ್ಸತಿ ನೀರ್ ಹಾಕೊಂಡು ಪುಕ್ ಕಳಿಸಿ ಒಂದ್ ನಿಮಿಷ
ಉಗಿಬೇಕು ಅಥವಾ ಸ್ಪ್ಲಿಟ್ ಮಾಡಬೇಕು. ಈ ಥರ ಮಾಡೋದ್ರಿಂದ ನಿಮಗೆ ಒಂದು ವಾರದಲ್ಲಿ 100% ರಿಸಲ್ಟ್ ಸಿಗುತ್ತೆ. ಸೊ ಟ್ರೈ ಮಾಡಿ. ಯಾರಾದರೂ ಲೇಜಿ ಇದ್ದರೆ ಈ ಥರ ಮಾಡಿ ನೋಡಿ, ತುಂಬ ಈಸಿಯಾಗಿ ಮಾಡ್ಬೋದು. ಬ್ರಷ್ ಮಾಡಬೇಕು ಅಂತೇನಿಲ್ಲ, ನೀವು ಓಡಾಡಿಕೊಂಡು ಬೇಕಾದರೆ ಈ ಥರ ಮಾಡ್ಬೋದು. ದ ಬೆಸ್ಟ್ ರೆಮಿಡಿ ಅಂತ ಕೂಡ ಹೇಳ್ಬೋದು. ಸೊ ನೋಡಿದ್ರಲ್ಲ ಹಲ್ಲಿನ ಸಮಸ್ಯೆಗೆ ಪರಿಹಾರ ಏನಂತ. ಆ್ಯಕ್ಚುಲಿ ನಿಮ್ಗೆ ಹಲ್ಲು ನೋವು ಬಂದಾಗ ನೀವು ಈ ಥರ ಮಾಡಿದ್ರೆ ತಕ್ಷಣ ರಿಲ್ಯಾಕ್ಸ್ ಆಗುತ್ತೆ ನಿಮಗೆ. ಸೊ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ನಿಮ್ಮ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಇನ್ನೂ ಕುತೂಹಲ ಹುಟ್ಟುತ್ತೆ, ಇನ್ನೂ ವಿಡಿಯೋಸು ಹಾಕಬೇಕು ಅಂತ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ನೋಡಿದ್ರಲ್ವಾ ಹಲ್ಲಿನ ಸಮಸ್ಯೆಗೆ ಪರಿಹಾರ. ಮತ್ತು ನಾನು ಇವಾಗ ಬನಾನಾ ಲಸ್ಸಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಬನಾನಾ ಲಸ್ಸಿ ಹೇಗೆ ಮಾಡೋದು ಅಂತ ನೋಡೋಣ. ಲೆಟ್ಸ್ ಗೋ. ಲಸ್ಸಿ ಮಾಡೋಕ್ಕೆ ನಾನು ಫಸ್ಟ್ 2 ಬಾಳೆಹಣ್ಣು ತೊಗೊಂಡಿದ್ದೀನಿ, ಸಕ್ಕರೆ ತೊಗೊಂಡಿದ್ದೀನಿ, ಮತ್ತು 1/4 ಲೀಟ್ರ್ ಮೊಸರು ತೊಗೊಂಡಿದ್ದೀನಿ, ಮತ್ತು 2 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ, ಮತ್ತು 4-5 ಗೋಡಂಬಿ ತೊಗೊಂಡಿದ್ದೀನಿ. ಈ ಲಸ್ಸಿ ಸಮ್ಮರ್ಗಂತೂ ತುಂಬ ಚೆನ್ನಾಗಿರತ್ತೆ. ನಾನು ಮಿಕ್ಸಿ ಜಾರ್ನ ಬಂದುಬಿಟ್ಟು 2-3 hours ಫ್ರೀಸರಲ್ಲಿ ಇಟ್ಟಿದ್ದೀನಿ. ಯಾಕಂತಂದರೆ ನನ್ನ ಲಸ್ಸಿಗೆ ಐಸ್ ಕ್ಯೂಬ್ಸ್ ಆಗ್ತಾ ಇಲ್ಲ. ಸೊ ನೀವು ಬೇಕಾದರೆ ಐಸ್ ಕ್ಯೂಬ್ಸ್ನ ಆ್ಯಡ್ ಮಾಡ್ಕೋಬೋದು. ಸೊ ಒಂದು ಮಿಕ್ಸಿ ಜಾರ್ ಅಥವಾ ಬ್ಲೆಂಡರ್ಗೆ ಈ ಥರ ಬಾಳೆಹಣ್ಣ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಬಾಳೆಹಣ್ಣು ಚಿಕ್ಕ ಚಿಕ್ಕದಾಗಿ ಹಾಕ್ಕೊಂಡಾದ್ಮೇಲೆ ಮೊಸರು ಮತ್ತು ಇಲಾಚಿ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಸಕ್ಕರೆ ಮತ್ತು ನಿಮಗೆ ಬೇಕಾದರೆ ಐಸ್ ಕ್ಯೂಬ್ಸ್ ಇಲ್ಲ ಅಂತಂದರೆ ನೀರು ಆ್ಯಡ್ ಮಾಡ್ಕೋಬೋದು. ನಿಮಗೆ ಲಸ್ಸಿ ನೀರಾಗಿರಬೇಕು ಅಂತಂದರೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ತಿಕ್ಕಾಗಿರಬೇಕು ಅಂದರೆ ಆ್ಯಡ್ ಮಾಡ್ಕೋಬೇಡಿ. ಸೊ ನಾನಿಲ್ಲಿ ಯಾವುದೇ ನೀರಾಗಲಿ ಐಸ್ ಕ್ಯೂಬ್ಸ್ ಆಗಲಿ ಆ್ಯಡ್ ಮಾಡ್ತಾ ಇಲ್ಲ. ಸೊ ನಾನು ಮಿಕ್ಸಿಯಲ್ಲಿ ಬ್ಲೆಂಡ್ ಮಾಡಿ ಈ ಥರ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಪಾತ್ರೆಗೆ ಹಾಕ್ಕೊಂಡು ಫ್ರಿಡ್ಜಲ್ಲಿ 1-2 hours ಇದ್ದು ಆಮೇಲೆ ಸರ್ವ್ ಮಾಡ್ತೀನಿ. ನೀವು ಐಸ್ ಕ್ಯೂಬ್ಸ್ ಹಾಕ್ಕೊಂಡ್ರೆ ಡೈರೆಕ್ಟ್ ಹಾಗೆ ಸರ್ವ್ ಮಾಡ್ಬೋದು. ಸೊ ಈ ಥರ ಸರ್ವ್ ಮಾಡಬೇಕಾದ್ರೆ ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ಮೇಲೆ ಡ್ರೈ ಫ್ರೂಟ್ಸಲ್ಲಿ ಡೆಕೋರೇಟ್ ಮಾಡಿ ಸರ್ವ್ ಮಾಡಿದ್ರೆ ಲಸ್ಸಿ ರೆಡಿ. ಸೊ ಗೈಸ್ ನೋಡಿದ್ರಲ್ಲ ಬನಾನಾ ಲಸ್ಸಿ ಹೇಗೆ ಮಾಡೋದು ಅಂತ, ಎಷ್ಟು ಈಸಿಯಾಗಿ ಮಾಡ್ಬೋದಲ್ಲ. ಸಮ್ಮರಲ್ಲಂತೂ ಇದು ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಟ್ರೈ ಮಾಡ್ಬೋದು, ಮತ್ತು ಹೆಲ್ದಿ ಕೂಡ. ಸೊ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾರಾದರೂ ಹೊಸದಾಗಿ ನೋಡ್ತಿದ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಾದಮೇಲೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ನಾನು ಯಾವುದೇ ಹೊಸ ವಿಡಿಯೋ ಅಪ್ಡೇಟ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗಾದರೆ ಬಾಯ್ ಫ್ರೆಂಡ್ಸ್, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಹ್ಯಾವ್ ಎ ಗ್ರೇಟ್ ಡೇ. ನಮಸ್ಕಾರ.